ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ಭಾಳಷ್ಟು ಟೈಮ್ನ ತಗೊಂಡಿದ್ದೀನಿ ನಾನು. ಸೊ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಾನು ನನ್ನ ಮಾತುಗಳನ್ನ ಮುಂದುವರಿಸ್ತೀನಿ. ದಂತಕಥೆ ಈ ಟೈಟಲ್ ವಿಷಯಕ್ಕೆ ಬಂದಾಗ ಎಚ್ ಕೆ ಪ್ರಕಾಶ್ ಅಂತ ಹೇಳಿ ರಂಗಿತರಗ ಪ್ರೊಡ್ಯೂಸರ್ ಹತ್ರ ಈ ಟೈಟಲ್ ಇರುತ್ತೆ ದಂತಕಥೆ ಅಂತ ಹೇಳಿ. ಇದಕ್ಕೆ ಏನಕ್ಕೆ ನಂಟು, ಕಾಂತಾರಗೆ ಏನಕ್ಕೆ ನಂಟು ಅಂತ ಹೇಳಿದ್ರೆ, ಕಾಂತಾರದ ಮೊದಲನೇ ಹೆಸರು ಬಂದು ಒಂದು ದಂತಕಥೆ ಅಂತ ಹೇಳಬೇಕು ಅಂತ ಋಷಭ್ ಸರ್ ಒಂದು ಕಡೆ ಹೇಳ್ತಾರೆ. ಅದು ನಿಜ, ಯಾಕಂದರೆ ಆ ಟೈಟಲ್ ಬಂದು ಎಚ್ ಕೆ ಪ್ರಕಾಶ್ ಸರ್ ಹತ್ರ ಇತ್ತು. ಅದಾದಮೇಲೆ ಅದ್ರ ಮೇಲೆ ನಾವು ಪೋಸ್ಟರ್ಸ್ ಎಲ್ಲ ಡಿಸೈನ್ ಮಾಡಿದ್ವಿ, ನಾವೊಂದು ಪ್ರಾಜೆಕ್ಟ್ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅವತ್ತು ಫೈನ್ ಟೈಮ್ ನಮಗೇನು ಗೊತ್ತಾಯಿತು, ಆ ಟೈಟಲ್ ಮೇಲೆ ಏನೋ ಒಂದು ಪಾಸಿಟಿವ್ ವೈಬ್ಸ್ ಇರಕ್ಕೆ, ಅಂದರೆ ಕಾಂತಾರ ಒಂದು ಗ್ಲೋಬಲ್ ಲೆವೆಲಲ್ಲಿ ಸಕ್ಸಸ್ ಆದಂಥ ಸಿನಿಮಾ. ಸೊ ಆ ಸಿನಿಮಾಗೆ ಈ ದಂತಕಥೆ ಅನ್ನೋ ಹೆಸರು ಇಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂದಾಗ ಅಫ್ಕೋರ್ಸ್ ಆ್ಯಸ್ ಅ ಡೈರೆಕ್ಟರ್ ನನಗೊಂದು ಅದು ಆಸೆ ಇದೆ, ಇರೋದು ಆ ಥರ ಸಿನಿಮಾಗಳನ್ನ ನಾವು ಮಾಡಬೇಕು ಅಂತೇಳಿ. ದೆನ್ ಲೇಟರ್ ಆನ್ ನಾವೇನು ಅಂದ್ಕೊಂಡ್ವಿ, ಒಂದು ದಂತಕಥೆ ದಂತಕಥೆ ಅಂತ ಒಂದು ಟೈಟಲ್ ಇರೋದನ್ನ ನಾನು ಎಚ್ ಕೆ ಪ್ರಕಾಶ್ ಸರ್ ಹತ್ರ ಕೇಳಿ ರಿಕ್ವೆಸ್ಟ್ ಮಾಡಿ ದೆನ್ ನಾನು ಜನರತ್ನ ಪ್ರೊಡಕ್ಷನ್ಗೆ ತರ್ತೀನಿ. ಜನರತ್ನ ಪ್ರೊಡಕ್ಷನ್ಗೆ ತಂದಾಗ ಲೈಕ್ ಸಿನಿಮಾ ಸ್ಟಾರ್ಟ್ ಮಾಡಿಕೊಂಡು ನಾವು ಕೆಲಸಗಳು ಮಾಡಬೇಕಾದ್ರೆ ಕರೋನಾ ಬರುತ್ತೆ. ಕರೋನಾ ಡಿಫಿಕಲ್ಟೀಸ್ ಎಷ್ಟು ಇತ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಎಷ್ಟೋ ಸಿನಿಮಾಗಳು ಎಷ್ಟೋ ಡಿಫಿಕಲ್ಟಿನ ಫೇಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೇಮ್ ವೇ ಅದು ಒಂಥರ ದಂತಕಥೆನೇ ನಮಗೆ. ಅದು 2 ವರ್ಷ ಅಂತೂ ಆ ಕೆಟ್ಟಗಳಿಗೆ ಅಂತೂ ಯಾರಿಗೂ ಒಂದು ಮನುಕುಲಕ್ಕೆ ಬರಲೇಬಾರ್ದು ಅಷ್ಟಂತೂ ಹೊಡೆತ. ಇಂಡಸ್ಟ್ರಿ ಅಂತೂ ತುಂಬಾ ಕಷ್ಟಪಡ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದು ಮುಗಿಸ್ಕೊಂಡು ನಾವೇನು ಮಾಡಿದ್ವಿ, ಅದು ದಂತಕಥೆ ಆ ಟೈಟಲ್ ಅದೇನಂದರೆ ಒಬ್ಬ ನಿರ್ದೇಶಕನಿಗೆ ಒಂದು ಸಿನಿಮಾ ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅದ್ರ ಮೇಲೆ ಏನೋ ಒಂದು ಪ್ರೀತಿ ಬರೋಕ್ಕೆ ಶುರು ಆಗುತ್ತೆ. ಆ ಟೈಟಲ್ ಮೇಲೆ ಅದೊಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೋತೀವಿ ನಾವು, ಯಾಕೆಂದರೆ ಅದ್ರ ಸುತ್ತಾನೆ ಎಣೆಯುವಂತಹ ಸಿನಿಮಾ ಇದು. ಸೊ ಹಾಗಾಗಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದಾಗ ಈ ದಂತಕಥೆ ಟೈಟಲ್ಗೆ ಒಂದು ದಂತಕಥೆ ಇದೆ. ಸೊ ಹಾಗಾಗಿ ಅಷ್ಟು ದೂರ ಟ್ರಾವೆಲ್ ಆಗಿ ತುಂಬ ಸಮಯವನ್ನು ತಗೊಂಡು ತುಂಬ ಸಮಯ ಅಂತ ಹೇಳಿದ್ರೆ ಅದು ಕರೋನಾಯಿಂದ ಸಮಯ ಆಯಿತು ಹೊರತು, ಬಟ್ ಸಿನಿಮಾ ಐ ಟುಕ್ ಲೈಕ್ ಆರ್ ಅದು ಲೈಕ್ 2 ಇಯರ್ಸ್ ಟೂ ಆ್ಯಂಡ್ ಹಾಫ್ ಇಯರ್ಸಲ್ಲಿ ನಾನು ಸಿನಿಮಾ ಕಂಪ್ಲೀಟ್ ಮಾಡಿದ್ದೀನಿ ಮ್ಯಾಮ್. ಇದು ದಂತಕಥೆಗೆ ಬಂದಿತ್ತ ಟೈಟಲ್ ವಿಷಯ. ಓಕೆ, ಪ್ರಶ್ನೆಗಳು? ಹಾಂ, ಓಕೆ ಸರ್. ದಂತಕಥೆ ಅಂತ ಹೇಳಿದ್ರೆ ಒಬ್ಬ ಒಂದು ಪೊಲೀಸ್ ಸ್ಟೇಷನ್, ಒಂದು ಗ್ರಾಮಾಂತರ ಪೊಲೀಸ್ ಸ್ಟೇಷನಲ್ಲಿ ಸುತ್ತ ನಡೆಯುವಂಥ ಒಂದು ಚಿಕ್ಕ ಎಳೆ ಇಟ್ಕೊಂಡು ಒಂದೊಂದು ಸೀನ್ಗಳನ್ನು ಹೇಳ್ಕೊಂಡು ಹೋಗಿದ್ದೀವಿ ಸರ್. ಈ ವಿಷಯದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರೋದು ಅಂದರೆ ಒಂದು ಪ್ರಾಸ್ಪೆಕ್ಟ್, ಒಂದು ಇನ್ಸಿಡೆಂಟ್ ಆದರೆ ಒಬ್ಬ ಅಧಿಕಾರಿ ಅದನ್ನು ಹೇಗೆ ಇನ್ವೆಸ್ಟಿಗೇಟ್ ಮಾಡ್ತಾನೆ ಅನ್ನೋದರಲ್ಲಿ 2 ಕ್ಯಾರೆಕ್ಟರ್ನ ನಾವು ಕ್ರಿಯೇಟ್ ಮಾಡಿದ್ವಿ. ಅದರಲ್ಲಿ ಒಂದು ರಘು ಸರ್ ಬಂದು ಆ ಪೊಲೀಸ್ ಸ್ಟೇಷನಲ್ಲಿ ಸಾಮಾನ್ಯವಾಗಿ ಒಬ್ಬ ಎಸ್ ಐ ಆಗಿ ವರ್ಕ್ ಮಾಡೋಂಥವ್ರು. ಅಲ್ಲಾದಂಥ ಒಂದು ಘಟನೆ ಹೈಯರ್ ಆಫೀಸರ್ಸ್ಗಳಿಗೆ ಹೋಗುತ್ತೆ. ರವಿಶಂಕರ್ ಸರ್ ಅದರಲ್ಲಿ DYSP ಅಂತ ಒಂದು ಕ್ಯಾರೆಕ್ಟರ್ನ ಡೀಲ್ ಮಾಡ್ತಾ ಇರ್ತಾರೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಕಿಶೋರ್ ಸರ್. ಸೊ ಈ ಕಾಂಬಿನೇಷನೇ ನಮಗೊಂದು ತುಂಬ ಸ್ಟ್ರೆಂತ್. ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ಅಂದರೆ ಯೂಶಲಿ ಒಂದು 3-4 ಥರದ್ದು ವಿಷಯಗಳನ್ನ ಯೂಶಲಿ ಮಾಡ್ತಾರೆ. ಏನಂದರೆ ಇನ್ವೆಸ್ಟಿಗೇಷನ್ ಅಂದರೆ ಯಾವುದೋ ಒಂದು ರೆಗ್ಯುಲರ್ ಪ್ಯಾಟರ್ನ್ಸ್ ಸ್ಟೋರೀಸ್ಗಳಿರ್ತವೆ. ಈಗ ಲೆಟ್ಸ್ ಏ ಸೀರಿಯಲ್ ಕಿಲ್ಲರ್ ಆಗಲಿ, ಇಲ್ಲ ಬೇರೆ ಬೇರೆ ಆಯಾಮಗಳಿಗೆ ಇನ್ವೆಸ್ಟಿಗೇಷನ್ ಮಾಡೋ ಥರ ಇರುತ್ತೆ. ನನಗೆ ಗೊತ್ತಿರೋ ಹಾಗೆ ಅದನ್ನೆಲ್ಲ ಹೊರತುಪಡಿಸಿ ನಾವು ಈ ಸಿನಿಮಾ ಮಾಡಿದ್ವಿ. ಇನ್ವೆಸ್ಟಿಗೇಷನ್ ಅಂದರೆ ಆ ಕೊಲೆ, ಸುಲಿಗೆ, ಆ ದರೋಡೆ ಅದೆಲ್ಲ ಹೊರತುಪಡಿಸಿ ಅದೊಂದು ಆ ಸ್ಟೈಲ್ನ ನಾವು ಬೇರೆ ಥರ ಪ್ರೆಸೆಂಟ್ ಮಾಡಿದ್ವಿ ಸರ್. ಸೊ ಹಾಗಾಗಿ ಈ ಈ ಟೈಟಲ್ಗೆ ಅದು ಹೇಗೆ ಸೂಟ್ ಆಗುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡಾದ್ಮೇಲೆ ಅದನ್ನು ನೀವು ತಿಳ್ಕೊಬೇಕಾಗುತ್ತೆ ಸರ್. ಸಾರಿ ಸರ್, ಸರ್ ಇನ್ಸಿಡೆಂಟ್ ಇದು ಒಂದು ಅದ್ಭುತವಾದ ಪ್ರಶ್ನೆ ಸರ್. ಆ್ಯಕ್ಚುಲಿ ನಾನು ಯೂಟರ್ನ್ ವರ್ಕ್ ಮಾಡ್ತಾ ಇದ್ದೆ, ಯೂಟರ್ನಲ್ಲಿ ಅಸೋಸಿಯೇಟ್ ಡೈರೆಕ್ಟಾಗಿ ವರ್ಕ್ ಮಾಡ್ತಾ ಇದ್ದೆ ಸರ್. ಆ್ಯಕ್ಚುಲಿ ನಿಮ್ಮೆಲ್ಲರಿಗೂ ಗೊತ್ತೇ ಇರೋ ಪ್ರಕಾರ ಸಿನಿಮಾಗಳು ಅಂತ ಅಂದಾಗ ಕನ್ನಡ ಸಿನಿಮಾಗಳು ಎಷ್ಟೋ ಇನ್ಸ್ಪಿರೇಷನ್ ಕೊಡ್ತವೆ. ಹಾಗೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ನನ್ನ ಹೆಸರು ಕೃಷಂಗ ಅಂತ ನನ್ನ ಗೆಳೆಯ ಇದ್ದಾನೆ. ಅವನು ನಾನು ಕಿರಿಕ್ ಪಾರ್ಟಿ ಸಿನಿಮಾಗೆ ಹೋಗ್ತೀವಿ. ಕಿರಿಕ್ ಪಾರ್ಟಿ ಸಿನಿಮಾಗೆ ಹೋದಾಗ ಆ ಸಿನಿಮಾದಲ್ಲಿ ಒಂದು ಕಾರನ್ನು ಯೂಸ್ ಮಾಡಿರ್ತಾರೆ ಸರ್. ಅದು ಕಾಂಟೆಸ ಕಾರ್ ಅಂದ್ಕೊಳ್ತೀನಿ, ಯೆಲ್ಲೋ ಕಲರು. ಅದೊಂದು ಲೈನ್ ಬಂದು ಹೋಗುತ್ತೆ. ಅದನ್ನು ಮಾರಬೇಕಾದ್ರೆ ಆ ಫೀಲಿಂಗ್, ಅಟ್ಯಾಚ್ಮೆಂಟ್ಸ್ ಇರುತ್ತೆ ಅದ್ರ ಮೇಲೆ. ಈಗ ನಮಗೆ ಗೊತ್ತಿರೋ ಹಾಗೆ ವಸ್ತುಗಳ ಮೇಲೆ ನಮ್ಗೆ ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ. ಲೆಟ್ಸ್ ಈಗ ನಾನು ಒಂದು 2-ವೀಲರ್ ಇಟ್ಕೊಂಡಿರ್ತೀನಿ ಅಂದರೆ ಆ 2-ವೀಲರ್ ಮೇಲೆ ಏನೋ ಒಂದು ಪ್ರೀತಿ ಇರುತ್ತೆ. ಅದು ನಮ್ಗಳಿಗೂ ಅಷ್ಟೇ ಸಪೋರ್ಟಿವ್ ಆಗಿರುತ್ತೆ. ಅದು ನಿರ್ಜೀವ ವಸ್ತು ಆದರೂ ಸಹ
ಅದಕ್ಕೇನೋ ಒಂದು ಅಟ್ಯಾಚ್ಮೆಂಟ್ ಬೆಳ್ಕೊಂಡಿರುತ್ತೆ, ನಮ್ಗೆ ಆ ಕಾರಲ್ಲೇ ಹೋಗ್ಬೇಕು ಅಂತ ಅನ್ಸುತ್ತೆ, ಆ ಬೈಕಲ್ಲೇ ಇರಬೇಕನ್ಸುತ್ತೆ. ನಿಮ್ಮ ವಸ್ತುಗಳು ಯಾವುದಾದ್ರೂ ಒಂದು ಪ್ರೀತಿಯಾದ ವಸ್ತುಗಳಿರುತ್ತೆ. ಆ ವಿಷಯಕ್ಕೆ ಬಂದಾಗ ನನ್ನ ಸಿನಿಮಾದಲ್ಲಿ ಇನ್ನೊಂದು ಥ್ರೆಡ್ ಏನು ತೊಗೊಂಬಂದಿದ್ದೀನಿ ಅಂದರೆ, ಒಂದು ಉಡುಗೊರೆ ಬಂದಿತ್ತು, ಒಂದು ವಿಷಯ ಏನೋ ಒಂದು ಗಿಫ್ಟ್ ಅಂತ ಆಗಲಿ, ಇಲ್ಲ ಬೇರೆ ವಿಷಯಗಳನ್ನ ಆ ಸಿನಿಮಾ ಒಳಗಡೆ ತಂದಿದ್ದೀನಿ. ಸೊ ಹಾಗಾಗಿ ಅದು ಹೇಗೆ ಬ್ಲೆಂಡ್ ಮಾಡಿದ್ದೀನಿ ಅನ್ನೋದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಇವಾಗಲೇ ಎಲ್ಲ ಹೇಳಿದ್ಬಿಟ್ರೆ ಅದು ಒಂದು ಲೈನ್ ಹೇಳೋದು, ಸಿನಿಮಾ ಕಥೆನೇ ಹೊರಗಡೆ ಬಂದ್ಬಿಡುತ್ತೆ. ಸರ್ ಮುಗೀತು ಸರ್, ಸಿನಿಮಾ ಮುಗೀತು ಸರ್. ಸಿನಿಮಾ ಮುಗಿದು ಈಗ ಫೈನಲ್ ಅಂತಲ್ಲಿ ಹೋಗ್ತಾ ಇದೆ, ಡಿ ಐ ಒಂದು ಮಾಡಬೇಕು. ಡಿ ಐ ಅಂದರೆ ಟೂ ಆ್ಯಂಡ್ ಹಾಫ್ ಮಂತ್ಸಲ್ಲಿ ಈ ಸಿನಿಮಾ ಮುಗಿಯುತ್ತೆ ಸರ್.